ರಾಜ್ಯದಲ್ಲಿ ಕಕ್ಷಿದಾರರಿಗೆ ಶೀಘ್ರದಲ್ಲಿ ನ್ಯಾಯದಾನ ವ್ಯವಸ್ಥೆ ತಲುಪಿಸುವ ಉದ್ದೇಶದಿಂದ ರಾಜ್ಯದ ಸಿವಿಲ್ ಪ್ರೊಸೀಜರ್ ಕೋಡ್ ತಿದ್ದುಪಡಿ ಮಾಡಲು ವಿಧಾನಸಭೆಯ ಎರಡು ಸದನಗಳಲ್ಲಿ ಅನುಮೋದನೆ ಪಡೆದಿದ್ದು, ಇದನ್ನು ರಾಷ್ಟ್ರಪತಿಗಳ ಅಂಕಿತಕ್ಕಾಗಿ ಸಲ್ಲಿಸಲಾಗಿದೆ ಎಂದು ಕಾನೂನು, ಸಂಸದೀಯ ವ್ಯವಹಾರ, ಶಾಸನ ರಚನೆ ಮತ್ತು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ. ಅವರು ಜಿಲ್ಲಾ ನ್ಯಾಯಾಂಗ ಉಡುಪಿ, ಲೋಕ ಉಪಯೋಗಿ ಇಲಾಖೆ ಉಡುಪಿ ಮತ್ತು ವಕೀಲರ ಸಂಘ ಬ್ರಹ್ಮಾವರ ಇದರ ಸಂಯುಕ್ತ ಆಶ್ರಯದಲ್ಲಿ ಬ್ರಹ್ಮಾವರದಲ್ಲಿ ನೂತನವಾಗಿ ಸೃಜಿಸಲ್ಪಟ್ಟ ಬ್ರಹ್ಮಾವರ ಸಂಚಾರಿ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ವಿಳಂಬ ನ್ಯಾಯದಾನ ನ್ಯಾಯವನ್ನು ನಿರಾಕರಿಸಿದಂತೆ ಎಂಬ ಮಾತಿದೆ. ಕಕ್ಷಿದಾರರಿಗೆ ಶೀಘ್ರದಲ್ಲಿ ನ್ಯಾಯ ಒದಗಿಸುವ ಉದ್ದೇಶದಿಂದ ರಾಜ್ಯದ ಸಿವಿಲ್ ಪ್ರೊಸೀಜರ್ ಕೋಡ್ ತಿದ್ದುಪಡಿ ಮಾಡಲಾಗಿದ್ದು, ಇದರ ಅನ್ವಯ 6 ತಿಂಗಳ ಒಳಗೆ ವ್ಯಾಜ್ಯಗಳನ್ನು ವಿಲೇವಾರಿ ಮಾಡುವ ಹಾಗೂ ಪ್ರಕರಣಗಳನ್ನು 3ಕ್ಕಿಂತ ಹೆಚ್ಚು ಬಾರಿ ಮುಂದೂಡದಂತೆ ತಿದ್ದುಪಡಿ ಮಾಡಲಾಗಿದ್ದು, ಇದಕ್ಕೆ ಶೀಘ್ರದಲ್ಲಿ ರಾಷ್ಟ್ರಪತಿಗಳ ಅಂಕಿತ ದೊರೆಯಲಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗ್ಡೆ, ವಿಧಾನ ಪರಿಷತ್ ಸದಸ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ, ಕರ್ನಾಟಕ ಉಚ್ಚ ನ್ಯಾಯಾಲಯ ನ್ಯಾಯಮೂರ್ತಿ ಹಾಗೂ ಜಿಲ್ಲಾ ನ್ಯಾಯಾಂಗ ಕಟ್ಟಡಗಳ ಸಮಿತಿ ಅಧ್ಯಕ್ಷ ಪಿ ಎಸ್ ದಿನೇಶ್ ಕುಮಾರ್, ಕರ್ನಾಟಕದ ಉಚ್ಚ ನ್ಯಾಯಾಲಯ ನ್ಯಾಯಮೂರ್ತಿ ಹಾಗೂ ಉಡುಪಿ ಜಿಲ್ಲೆ ಆಡಳಿತಾತ್ಮಕ ನ್ಯಾಯಮೂರ್ತಿ ಎಂ ಐ ಅರುಣ್, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನ್ಯಾಯಾಧೀಶ ಶಾಂತವೀರ ಶಿವಪ್ಪ ಅವರು ಉಪಸ್ಥಿತರಿದ್ದರು. ಇದೀಗ
ಎಲ್ಲರಿಗೂ ನ್ಯಾಯದಾನವಾಗಿ ಒಳ್ಳೆಯ ನ್ಯಾಯ ಸಿಗಲಿ ಇಟ್ಟಿನರಿ ಕೋರ್ಟ್ನಲ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ, ಜಯಕರ. ವಂದನೆಗಳು ಸರ್ ತಮ್ಮ ಮಾತಿಗಾಗಿ. ಇದೀಗ ವೇದಿಕೆಯಲ್ಲಿ ನಮ್ಮೊಂದಿಗೆ ಬಂದಂತಹ ವಿಶೇಷ ಆಹ್ವಾನಿತರಾಗಿರುವಂತಹ ಮಾನ್ಯ ನಾಲ್ಕು ಸಾವಿರ ಮುಖ್ಯ ಪ್ರಕರಣಗಳು ತಮ್ಮ ಈ ಬ್ರಹ್ಮಾವರಕ್ಕೆ ವರ್ಗಾವಣೆಗೊಳ್ಳುತ್ತವೆ. ಆದ್ದರಿಂದ ಈಗ ನಮ್ಮ ಬ್ರಹ್ಮಾವರದಲ್ಲಿ ಸಂಚಾರಿ ನ್ಯಾಯಾಲಯ ಅನಾವರಣಗೊಂಡಿದೆ, ಉದ್ಘಾಟನೆಗೊಂಡಿದೆ. ಆದ್ದರಿಂದ ನಾನು ಈಗ ವಾರಕ್ಕೆ ಎರಡು ದಿನ ಸೋಮವಾರ ಮತ್ತು ಮಂಗಳವಾರ ಇಲ್ಲಿ ನ್ಯಾಯಾಲಯದ ಕಲಾಪಗಳು ಇನ್ನು ಮುಂದೆ ನಡೀತದೆ. ಈಗ ನಮಗೆ ವಾರದಲ್ಲಿ ಎರಡು ದಿನ ಈ ನ್ಯಾಯಾಲಯದ ಕಲಾಪಗಳು ನಡೆದಲ್ಲಿ ನಮಗೆ ಶೀಘ್ರ ನ್ಯಾಯದಾನದ ವ್ಯವಸ್ಥೆಗೆ ಇದು ಸ್ವಲ್ಪ ತೊಂದರೆ ಆಗ್ಬೋದು. ಆದ್ದರಿಂದ ನಾನು ಬ್ರಹ್ಮಾವರ ವಕೀಲ ಸಂಘದ ಪರವಾಗಿ ನನ್ನ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಯವರು ಮತ್ತು ನಮ್ಮ ಉಡುಪಿ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ ನಮಗೆ ಅತಿ ಶೀಘ್ರದಲ್ಲಿ ಬ್ರಹ್ಮಾವರದಲ್ಲಿ ರೆಗ್ಯುಲರ್ ಕೋರ್ಟಿನ ವ್ಯವಸ್ಥೆ ಆಗಬೇಕಾಗಿದೆ. ಈಗ ಪ್ರೆಸಿಡೆಂಟ್ ಅಸೆಂಟ್ಗೆ ಅದು ಈಗ ಹೋಗಿದೆ.
ಬಹಳ ಬೇಗ ಅದು ಬರಬೇಕು. ಅದು ಬೇಗ ಬರುವಾಗಿ ಮಾಡೋದ್ರೊಳಗೆ ತಮ್ಮೆಲ್ಲರೂ ವಿಶೇಷ ಆಶೀರ್ವಾದ ಇರಲಿ ಅಂತೇಳಿ ನಾನು ಇದನ್ನು ಕೋರ್ತೇನೆ. ಹೇಳಿದ್ರು ಎಚ್ ಕೆ ಪಾಟೀಲ್ ಸಾಹೇಬ್ರು, ಬಡವರಿದ್ರೆ ಬಡ್ದಾಡ್ಬೇಕು, ಯಾಕೆ ತನ್ನ ಕೈಯಿಂದ ನೀಗಿದ್ರಷ್ಟಕ್ಕೆ ಬಡ್ದಾಡ್ಬೇಕಾಗಿತ್ತು ಅಂತ ಅಂದ್ರೆ ನಮ್ಮ ಭಾಷೆ ಬೇರೆ. ನಾನು ವಿಶೇಷವಾಗಿ ಉಡುಪಿ ಜಿಲ್ಲಾ ಉಸ್ತುವಾರಿ ಆದ್ಮೇಲೆ ನಮ್ಮ ಮನೆಯಲ್ಲಿ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಕನ್ನಡ ಆದ್ರೂ ಕೂಡ ಇಲ್ಲಿ ಒಂಥರ ಮಾತಾಡ್ತೀರ, ನಮ್ದು ಒಂಥರ ಬರಿಟ್ ಭಾಷೆ, ನೀನ್ ನೋಡ್ಕೊಳ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ನಾವು ಮಾತಾಡ್ತೀವಿ. ನೀವು ದೌಲತ್ ಜಾಸ್ತಿ ಮಾರ ಇದ್ರೆ ಗಮ್ಮತ್ ಮಾಡಿದ್ರಿ ಅಂತೀರಿ, ನಮ್ಗೆ ಅರ್ಥನೇ ಆಗೋದಿಲ್ಲ ಆ ಮಾತು. ಆದ್ರೆ ಬಹಳಷ್ಟು ಪ್ರಜ್ಞಾವಂತ, ವಿಶೇಷವಾಗಿ ಪ್ರಜ್ಞಾವಂತರು ಇದ್ದಂತ ಈ ಜಿಲ್ಲೆಗೆ ಬೆಳಗಾವಿಯಿಂದ ಬಂದು ನಾನೇನು ನನ್ನ ಕೈಗೆ ಆದಷ್ಟು ಸೇವೆಯನ್ನ ಮಾಡಬೇಕು, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಒಳ್ಳೆ ಹೆಸರನ್ನ ತೆಗೆದುಕೊಂಡು ಬರಬೇಕು ಅನ್ನುವಂತ ಒಂದು ಬಯಕೆ ಇಲ್ಲ. ಎಲ್ಲರನ್ನೂ ಜೊತೆಯಲ್ಲಿ ಕಲ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಕಳೆದ ಬಾರಿ ಕಳೆದ ವರ್ಷ ಮಾನ್ಯ ಪಾಟೀಲ್ ನಂತರ ನಾವು 25 ವರ್ಷ ಆಯ್ತು ಉಡುಪಿ ಜಿಲ್ಲೆ 3ನೇ ತಾಲೂಕು ಇದ್ದೀವಿ. ಈಗ 7 ತಾಲೂಕು ಆಗಿದೆ. ನ್ಯಾಯಾಲಯಗಳು ಜಾಸ್ತಿ ಆಗಿದೆ, ತಾಲೂಕುಗಳು ಜಾಸ್ತಿ ಆಗಿದೆ. ಆದ್ರೆ ಈಗ ಅಸಿಸ್ಟೆಂಟ್ ಕಮಿಷನರ್ ಒಬ್ಬರೇ ಇರುವುದಿಲ್ಲ. ನಾನೊಂದು ಬೇಡಿಕೆಯನ್ನು ಇಟ್ಟಿದ್ದೇನೆ, ಆಕ್ಚುಲಿ ಇನ್ನೊಂದು ಅಸಿಸ್ಟೆಂಟ್ ಕಮಿಷನರ್ ಕಚೇರಿಯನ್ನು ನಾವು ಮಾಡಿದ್ದೇವೆ. ಉಡುಪಿಯಲ್ಲಿ ಕೇವಲ ಸಿವಿಲ್ ಮತ್ತು ಕ್ರಿಮಿನಲ್ ಕೇಸಸ್ ಬರೋದಲ್ಲ, ಹಳ್ಳಿಯ ಜನರಿಗೆ ಬಹಳ ಸಮಸ್ಯೆ ಆಗುವಂಥದ್ದು, ಕಂದಾಯ ಇಲಾಖೆಯ ಸಮಸ್ಯೆಗಳಿದೆ ಅದನ್ನ ಪರಿಹಾರ ಮಾಡಲಿಕ್ಕೆ ಖಂಡಿತವಾಗಿ ನೀವು ಇನ್ನೊಂದು ಅಸಿಸ್ಟೆಂಟ್ ಕಮಿಷನರ್, ಅದು ಕ್ಯಾಬಿನೆಟ್ ಸಬ್ ಕಮಿಟಿಯಿಂದ ನಾನು ಬೇಡಿಕೆ ಇಟ್ಟಿದ್ದೇನೆ. ಕ್ಯಾಬಿನೆಟ್ ಸಬ್ ಕಮಿಟಿಯಿಂದ ತಗೊಂಡು ಹೋಗಿ ಕ್ಲೇಮ್ ಮಾಡಿದ್ರೆ ಉಡುಪಿಯಲ್ಲಿ ಒಂದಾದ್ರೆ ಕಾಪು ಕಾರ್ಕಳ ಉಡುಪಿ ಆ ಭಾಗಕ್ಕಾದ್ರೆ, ಉಳಿದದ್ದು ಬ್ರಹ್ಮಾವರ ಉಡುಪಿಗಾದ್ರೆ, ಬೈಂದೂರು ಕುಂದಾಪುರ ಈ ಭಾಗದ ಕೆಲವು ಕುಂದಾಪುರದಲ್ಲಿ ಈಗ ಅಸಿಸ್ಟೆಂಟ್ ಕಮಿಷನರ್. ಹಾಗಾಗಿ ಇದನ್ನ ಪರಿಹಾರ ಮಾಡುವಂಥದ್ದು ಬಹಳ ಮುಖ್ಯ. ಆದ್ರೆ ಲಿಟಿಗೇನ್ಸ್ ಅಂದ್ರೆ ಒಂದು ಬೇಡಿಕೆ ಇದೆ, ಕೋರ್ಟ್ ಜಾಸ್ತಿ ಆಯ್ತು, ನಮ್ಗೆ ಹತ್ತದಲ್ಲಿ ಕೋರ್ಟ್ ಸಿಕ್ತು, ವಕೀಲರು ಜಾಸ್ತಿ ಇದ್ದಾರೆ, ನಾವು ವ್ಯಾಜ್ಯ ದಾಖಲು ಮಾಡುವಲ್ಲ. ಆದಷ್ಟು ನಿಮ್ಮಲ್ಲಿ ಇತ್ಯರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಕೋರ್ಟಿನ ಹೊರೆ ಕಮ್ಮಿ ಆಗ್ತದೆ. ಒಂದು ಭಾಗವಾಗಿ ಇವತ್ತು ತಾಲೂಕು ನ್ಯಾಯಾಲಯ ಸ್ಥಾಪನೆಯಾಗಿ ಒಂದು ಸಂಭ್ರಮದ ಸಮಾರಂಭ ನಡೀತಾ ಇರೋದು ನಮ್ಗೆಲ್ಲರಿಗೂ ಕೂಡ ಸಂತೋಷ. ಈ ಬ್ರಹ್ಮಾವರದ ಇತಿಹಾಸದಲ್ಲಿ ಒಂದು ದಾಖಲೆ ಅಂತ ಅಂದ್ಕೊಂಡು ಯಾರ್ಯಾರಿಗೆ ಸಹಕಾರ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು ನಾನು ಸಮರ್ಪಣೆ ಮಾಡ್ತೇನೆ. ಕೆಲವು ಸಾರಿ ಮೇಲ್ಮನೆಯಲ್ಲಿ ಕೆಳಮನೆಯಲ್ಲಿ ಚರ್ಚೆ ಬರುತ್ತೆ, ಪ್ರಜಾಪ್ರಭುತ್ವದಲ್ಲಿ ಕಾರ್ಯಾಂಗದ ಪಾತ್ರ ಏನು, ನ್ಯಾಯಾಂಗದ ಪಾತ್ರ ಏನು, ಶಾಸಕಾಂಗದ ಪಾತ್ರ ಏನು ಅಂತೇಳಿ ಒಂದ್ಸಾರಿ ಚರ್ಚೆ ಬಹಳ ವಿಪರೀತವಾಗಿ ನಾಣ್ಯವರು ನ್ಯಾಯಾಂಗ ಶ್ರೇಷ್ಠವೋ ಕಾರ್ಯಾಂಗ ಶ್ರೇಷ್ಠವೋ ಶಾಸಕಾಂಗ ಶ್ರೇಷ್ಠವೋ ಅನ್ನೋದ್ರ ಬಗ್ಗೆ ಚರ್ಚೆ ಬಂದಾಗ ಈ ಮೇಲ್ಮನೆಯಲ್ಲೆಲ್ಲ ತುಂಬ ಕಾನೂನು ಪಂಡಿತರು ಇರೋರು ನನ್ನಪ್ಪನ ಬಿಟ್ಟು, ಹಾಗಾಗಿ ಚರ್ಚೆ ವಿಪರೀತ ಬೇಕು. ನನ್ನ ಸಾರ್ವಜನಿಕ ಜೀವನದ ಅನುಭವದ ಆಧಾರದಲ್ಲಿ ನಾನು ಕಂಡುಕೊಂಡಂತಹ ಹಿರಿಯ ರಾಜಕಾರಣಿಗಳಲ್ಲಿ ಎಂ ಸಿ ನಾಣ್ಯವರು ನಾಣ್ಯ ಮತ್ತೆ ಪ್ರವೇಶ ಮಾಡಿ ಹೇಳಿದರು, ನೀವು ವಾದ ಮಾಡಬೇಡಿ, ಪ್ರಜಾಪ್ರಭುತ್ವದಲ್ಲಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಎಲ್ಲವೂ ಶ್ರೇಷ್ಠ, ಆದರೆ ಇದನ್ನೆಲ್ಲವನ್ನು ಆಯ್ಕೆ ಮಾಡುವಂಥ ಕಡೆ ಕಟ್ಟ ಕಡೆ ಮತದಾರ ಇದ್ದಾರಲ್ಲ ಓಟ್ ಹಾಕಿ, ಅವರು ಪ್ರಜಾಪ್ರಭುತ್ವದ ಅತೃಪ್ತ ಕೊಡುಗೆ ಅದರಿಂದ ಜನಾಂಗಕ್ಕೆ ಶ್ರೇಷ್ಠ ಅಂತ ಸರಿ ತಪ್ಪದಿಂದ ನಾಣ್ಯವರು ಹೇಳಿದಂದ್ರೆ ಮತ್ತು ವಾದ ಮುಂದುವರಿಯುವುದಿಲ್ಲ ಸದನದಲ್ಲಿ. ಅಂಥ ಚರ್ಚೆಗಳೆಲ್ಲ ಎದ್ದದ್ದನ್ನು ನಾನು ಕಂಡಿದ್ದೆ, ಅನುಭವಿಸಿದ್ದೆ, ಅರ್ಥ ಮಾಡಿಕೊಂಡಿದ್ದೆ. ಹೌದು, ನಮ್ಮ ಕಾರ್ಯಾಂಗ ಇನ್ನಷ್ಟು ಅರ್ಥಪೂರ್ಣವಾಗಿ ಕೆಲಸಗಳನ್ನು ಮಾಡಿದರೆ, ಬಂದ ಕಡತೆಲ್ಲ ಸರ್ಕಾರಿ ಕಚೇರಿಯಲ್ಲಿ ನ್ಯಾಯಯುತವಾಗಿ ತೀರ್ಮಾನ ಆದರೆ ಈ ಶಾಸಕಾಂಗ ಹೆಚ್ಚು ಕೆಲಸ ಇರೋದಿಲ್ಲ. ಶಾಸಕಾಂಗಗಳು ತಮ್ಮ ಇತಿಮಿತಿಯೊಳಗೆ ಚೆನ್ನಾಗಿ ಕೆಲಸ ಮಾಡಿದರೆ ನ್ಯಾಯಾಂಗದ ಒತ್ತಡ ಕಡಿಮೆ ಆಗ್ತದೆ ಅನ್ನೋದು ನಾವೆಲ್ಲ ಅರ್ಥ.